ಹೋಯ್ ನಮಸ್ಕಾರ ಮರ್ರೆ. ಶನಿವಾರ ಅಂದಳೆ ಅತ್ತಿದ್ದು ಕಂತೆ ಕಾಣಬೇಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯಾಯ್ತು. ಪದಾರ್ಥ ಕಸಿಗೋಸ್ತಿ ಫೆಂಗ್ಸ್ರ ಪ್ಯಾಟಿ ಹೋಯ್ ಬತ್ತಿಪ್ ಗಣಸ್ರ ಮೊಬೈಲ್ ಹೊತ್ತು ಕೂಕೊಂಡು ಫೆಂಡ್ಗಳ ಗೇಮ್ ಆಡ್ತಿಪ್ ಗಣಗಳು ಎಲ್ಲಿ ಚುರುಕುಟ್ಟಿ ಯಾಕಂತಿಪ್ ಹಳೆಯರು ಮಳೆಯರು ಮನೆ ತುಂಬ ಹಾಕ್ಲಿ ಕಂಡ ಓಡಾಡ್ತಿಪ್ ಚಿರಿಪಿರಿ ಮಕ್ಕಳು. ನಿಮಗೆಲ್ಲ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಿ ಹೋಯ್. ನಾವು ಕಳೆದ ಸಂಚಿಕೆ ನಿಮಗೊಂದು ಪ್ರಶ್ನೆ ಕೇಳಿತ್ತು. ಏನು ಬಲ್ದ್ರ್ಯಾ? ಕಲ್ಲಲ್ಲಿ ಕುಕ್ಕುವುದಿಲ್ಲ, ನೀರಿನಲ್ಲಿ ಸೆಳೆಯುವುದಿಲ್ಲ, ಯಾವಾಗ ನೋಡಿದರೂ ಹೊಸ ಮಾಡಿ, ಯಾವಾಗ ನೋಡಿದರೂ ಹೊಸ ಮಾಡಿ ಎಲೆ ಹಿಣ್ಣೆ ಜಾಣೆ ಕನ್ನಡ ದುರ್ತ್ರವ ತಿಳಿದು ಹೇಳು ಅಂದಾಳಿ. ಇದೊಂದು ಹಾಡಿದ್ದು. ಇದಕ್ಕೆ ಹಾಡಿತ್ತು ಎಂತ ಗೊತ್ತಿತ್ತಾ? ಇದಕ್ಕೆ ಅವು ತಿರುಗಿ ಆ ಹುಡುಗಿ ಒಂದು ಉತ್ತರದಂಗೆ ಹಾಡಂಗೆ ಹೇಳ್ತಾಳೆ ಅಂತ ಕೇಳದಿದ್ರೆ, ಕಲ್ಲಲ್ಲಿ ಕುಕ್ಕುವುದಿಲ್ಲ, ನೀರಲ್ಲಿ ಸೆಳೆಯುವುದಿಲ್ಲ, ಯಾವಾಗ ನೋಡಿದರೂ ಹೊಸ ಮಾಡಿ, ಯಾವಾಗ ನೋಡಿದರೂ ಹೊಸ ಮಾಡಿ ಎಲೆ ಹೆಣ್ಣೆ ಜಾಣೆ ಕನ್ನಡದ ಉತ್ತರವ ತಿಳಿದು ಹೇಳ. ನಿನ್ನ ಕನ್ನಡದ ಹನ್ನೆರಡು ನಾ ಬಲ್ಲೆ, ಕನ್ನಡ ಶಿವನ ಪದ ನಾವು, ಕನ್ನಡ ಶಿವನ ಪದ ನಾವು, ಅಕ್ಕಯ್ಯ ಕೊಕ್ಕನಕ್ಕಿ ಹೊರ್ತಲ್ದೆ ಬೇರುಂಟೆ. ಗೊತ್ತಾಯ್ತಲ್ಲ ನಿಮ್ಗೆ ಉತ್ತರ. ಅವಳು ಪ್ರಶ್ನೆನ ಹಾಡಂಗೆ ಕೇಳಿದಾಳು, ಇವಳು ಉತ್ತರವೂ ಹಾಡಂಗೆ ಹೇಳಿದಾಳು. ಕೊಕ್ಕನ ಹಕ್ಕಿ ಈ ಪ್ರಶ್ನೆ ಉತ್ತರ. ಕೊಕ್ಕನ ಹಕ್ಕಿ, ಕೊಕ್ಕನ ಹಕ್ಕಿ ಯಾಕೆ ಅಂದರೆ, ಕಲ್ಲಂಗೆ ಕುಕ್ಕುವುದಿಲ್ಲ, ನೀರಂಗೆ ಸೆಳುವುದಿಲ್ಲ, ಯಾವಾಗ ನೋಡಿದ್ರು ಹೊಸ ಮಾಡಿ. ಈ ಕೊಕ್ಕನ ಹಕ್ಕಿ ಏನು ಯಾರಾದ್ರು ಕಲ್ತಕ್ಕ ಚೆಪ್ತರ ಇಲ್ಲ ನೀರಿಗೆ ಹಾಕಿ ಸೆಳೀತರ ಅಲ್ಬಿತ್ರ, ಅದು ಎಷ್ಟೇ ಕಂಡದಿದ್ರು ಅದು ಬಿಳಿಯಾಗಿ ಇರುತ್ತೆ ಗಳಿಕೋ. ಅದಕ್ಕೆ ಹಾಂಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಕ್ಕನ ಹಕ್ಕಿ. ಇನ್ನು ಕೆಲವರು ರೇಷ್ಮೆ ಸೀರೆ ಅಂತ ಹೇಳಿದರು. ರೇಷ್ಮೆ ಸೀರೆ ಒಂದು ಅರ್ಥದ ನೀವು ಹೇಳಿದ್ರಂಗೆ ಅಂದರೆ ಅದನ್ನು ನೀರಿಗೆ ಹಾಕೋದಿಲ್ಲ, ನೀರಿಗೆ ಹಾಕಿ ರೇಷ್ಮೆ ಹಾಳಾಗ ತಂದಿತ್ತು, ಕಲ್ಲಂಗೆ ಕುಕ್ಕುವುದಿಲ್ಲ, ನೀರಂಗೆ ಸೆಳುವುದಿಲ್ಲ, ಯಾವಾಗ ನೋಡಿದ್ರು ಹೊಸ ಮಾಡಿ. ಆದರೆ ನಮಗೆ ಬಂದಂಥ ಉತ್ತರ ಈ ಮೂಲ ನಾವು ಎಷ್ಟೋ ಬದಂಗೆ ಈ ಹಾಡುಗಳನ್ನೆಲ್ಲ ತಿಳಿದವ್ರ ಹತ್ರ ಕೇಂದಾಗಳಿಕೆ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಅಂತ ಕೇಳಿದ್ರು ಅವರೆಲ್ಲ ಹೇಳೋದು ಅದೇ ಕೊಕ್ಕನ ಹಕ್ಕಿ ಅಂದಾಳಿ. ಕೊಕ್ಕನ ಹಕ್ಕಿ ಇದು ಮೂಲದಿಂದ ಬಂದಂಥದ್ದು ಕೊಕ್ಕನ ಹಕ್ಕಿ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಕ್ಕನ ಹಕ್ಕಿ. ಹೆಚ್ಚಿನ ಜನ ಉತ್ತರ ಕೊಟ್ಟಿರಿ, ಭಾರಿ ಖುಷಿ ಆಯಿತು. ನಿಮ್ಮ ಪ್ರೋತ್ಸಾಹ ನಮ್ಗೆ ಹಿಂಗೆ ಇರ್ಕ. ಹಾಯ್, ಇಂದು ನಮ್ಮ ಹಳಿ ಹಂಬಲ್ ಕಾರ್ಯಕ್ರಮದ 9ನೇ ಸಂಚಿಕೆ. ಈ 9ನೇ ಸಂಚಿಕೆ ಎಂಬುದು ಭಾರಿ ಗಡ್ಜಿತ್ತು, ಭಾರಿ ಗಮ್ಮತ್ತಿತ್ತು. ಇದನ್ನು ನೀವು ಪೂರ ಕಂಡ್ರೆ ಏನು ಅಂತ ಅಂದೇಳಿ ನಿಮಗೆ ತಿಳಿತು. ಯಾಕೆ ಹೇಳದಿದ್ರೆ, ನಮ್ಮ ಈ ಕುಂದಾಪುರ ಭಾಗದಂಗೆ ಆಚರಿಸುವಂತಹ ಹಬ್ಬ ಹಾಡಿಗಳ ಪೂಜಾ ಬೇರೆ ಬೇರೆ ಆಚರಣೆ ರೀತಿ ರಿವಾಜ್ ಇವೆಲ್ಲ ವಿಭಿನ್ನ ಆಯ್ತು ಅಂತ ಹೇಳಿದ್ರೆ, ನಮ್ಮದೇ ಒಂದು ಇದಕ್ಕೆ ರೀತಿ ನೀತಿ ಶೈಲಿ ಎಲ್ಲ ಇತ್ತು. ಅದರಂಗೆ ಇವತ್ತು ನಾವು ಯಾವುದ್ರ ಬಗ್ಗೆ ಹೇಳಕ್ಕೆ ಹೊಯ್ತದ ಅಂದೇಳಿ ಹೇಳ್ರಿ, ಮೇಟಿ ಕಂಬ ಅಂತ ಹೇಳಿದ್ರೆ ಹೆಚ್ಚಿನ ಜನಕ್ಕೆ ಗೊತ್ತಿಕ್ಕು. ಇನ್ನು ಕೆಲವರಿಗೆ ಇವತ್ತಿನವ್ರಿಗೆ ಕೆಲವರಿಗೆ ಗೊತ್ತಿದ್ದೇ ಇಲ್ಲ. ಈ ಕಣ್ಣದ ಮಧ್ಯ ಒಂದು ಕಂಬು ಹುಗ್ದು ಬೆತ್ತರು, ಅದಕ್ಕೆ ಮೇಟಿ ಕಂಬ ಅಂದೇಳಿ ಹೇಳೋದು. ಈ ಮೇಟಿ ಕಂಬ ಯಾರು ಮನೆ ಕಣ್ಣಂಗೆ ಒಂದು ಮೇಟಿ ಕಂಬ ಇತ್ತು ಅಂದೇಳಿ ಹೇಳ್ರಿ, ಇದು ಯಾವುದ್ರ ಸೂಚನೆ ಕೊಡತ್ಕೆಂಡ್ರೆ ಆ ಮನೆಯವರೊಬ್ಬರು ಬೇಸಾಯದಾರರು ಎಂಬುದು ಸೂಚನೆ ಕೊಡುವುದೇ ಕಣ್ಣದ ಮಧ್ಯೆ ಇಪ್ಪ ಅಂತ ಒಂದು ಮೇಟಿ ಕಂಬು. ಆದ್ರೆ ಇವತ್ತು ಎಂತಾಯ್ತು, ಈ ಮಿಷನ್ ಗೀಶನ್ ಎಲ್ಲ ಬಪ್ಪಕ್ಕೆ ಹೋಯಿ, ಅದೇ ಗದ್ದೆಗೆ ಎಲ್ಲ ಬೀಜನ ಕೈನೆಲ್ಲ ಕೋಯ್ದು ಅಲ್ಲೇ ಬತ್ತು ಉರ್ಬಿ ಅಲ್ಲೇ ಚೀಲು ಮಾಡಿ ಅತ್ತು ಗದ್ದಿಂದ ಅತ್ತೇ ಮಿಲ್ಲಿ ಹೊತ್ಕೊಂಡು ಹಾಪ ಕೋಯ್. ಈಗ ಮೇಟಿ ಕಂಬಿದೆಲ್ಲ ಉಪಯೋಗಿ ಎಲ್ಲೂ ಇರ್ತಿಲ್ಲ. ಈಗ ಹಾಗೆ ಕೈ ಕೊಯ್ಲೆಲ್ಲ ಮಾಡಿಯೋ ಜಪ್ಪವರಿಗೆಲ್ಲ ಮೇಟಿ ಕಂಬಿನ ಹರ್ಕತ್ ಇರುತ್ತೆ. ಈಗಳು ನಮ್ಮನೆಗೆಲ್ಲ ಇತ್ತು ಮೇಟಿ ಕಂಬ. ಹಾಂ, ಮೊದಲಿಗೆ ಈ ಮೇಟಿ ಅಂದರೆ ಏನು ಕೇಳ್ರೆ, ಈ ಮೇಟಿ ಅಂದೇಳಿ ಹೇಳಿದ್ರೆ ಒಂದು ಪ್ರಧಾನ ಅಥವಾ ಪ್ರಮುಖ ಒಂದು ನಾಯಕ ಎಂಬ ಸ್ಥಾನ ಬತ್ತತ್ತು. ಈ ಮನೆ ಯಜಮಾನಿಗೆ ಯಾವೊಂದು ರೀತಿಯಾದ ಗೌರವ ಇತ್ತು, ಹಾಗೆ ಮನೆಗೆ ಇಪ್ಪಂತಹ ಮೇಟಿ ಕಂಬಿಗೂ ಅಷ್ಟೇ ಗೌರವ ಇತ್ತು, ಅಷ್ಟೇ ಮಹತ್ವ ಇತ್ತು, ಅಷ್ಟು ಅದೊಂದು ಬೇಕೆ ಎಂಬ ಲೆಕ್ಕದಂಗೆ ಅಷ್ಟು ಮುಖ್ಯ ಅದು ಬೇಸಾಯದಾರರ ಮನೆಗೆ. ಈಗ ಅದಕ್ಕೊಂದು ಪೂರ್ವ ಹಿನ್ನೆಲೆ ಅದೊಂದು ಕತೆ ಇತ್ತು, ಜನಪದ ಕತೆ. ಈ ಮೇಟಿ ಕಂಬ ಅಂದರೆ ಹ್ಯಾಂಗೆ ಬಂತು ಅಂದಳಿ. ಇದಕ್ಕೆ ಒಂದು ಜನಪದ ಕತೆ ಏನು ಕೇಳದಿದ್ದರೆ, ಸುಮಾರು ವರ್ಷಗಳ ಹಿಂದೆ, ಎಷ್ಟು ವರ್ಷವೋ ಗೊತ್ತಿಲ್ಲ, ಹಿಂಗೆ ಜನಪದವಾಗಿ ಬಂದಿಬ್ಕು. ಸುಮಾರು ವರ್ಷಗಳ ಹಿಂದೆ ಏನಾಯ್ತು ಕೇಳ್ರೆ, ಈ ಹೊನ್ನಾರು ಹೊಳಿ ಅಂದಳಿ, ಒಂದು ಹೊನ್ನಾರು ಹೊಳಿ ಅಂಬ್ರು, ಆ ಹೊಳಿ ದಂಡಂಗೆ ಭತ್ತ ಇದ್ದಿತ್ತಂಬರು. ಮೊದಲು ಮುಂಚೆ ಭತ್ತ ಕಂಡದ್ದು ಅಲ್ಲೇ ಅಂಬರು ಮನ್ಸರು, ಅಲ್ಲಿದ್ದಿತ್ತಂಬರು ಭತ್ತ.
ಅಲ್ಲಿದ್ದದ್ದು ಭತ್ತ ಏನಾಯ್ತು ಕೇಳಿದ್ರೆ ಅದು ಚಿನ್ನದ ಅಂಬರು, ಚಿನ್ನದ ಕದ್ರು ಬೀಸಿ ತಂಬ್ರೆ ಭತ್ತ ಪೂರಾ ಚಿನ್ನದ ಕದ್ರು ಬೀಸಿ ಎಲ್ಲ ಹಾರಾಯಿ ಎಲ್ಲ ಹರ ಮುಖಾಯ್ ಬಂದ ತಂಬ್ರೆ ಅಷ್ಟು ಲಾಯ್ಕಿ ತಂಬ್ರೆ. ಈ ಮಾನ್ಸರು ಕಂಡರು ಏನು ಮಾಡ್ರು, ಈ ಭತ್ತನ ಎಲ್ಲ ಬದಿ ತಕ್ಕಪ್ಪ, ಭತ್ತ ಬೇಕಲ್ದ ಉಂಬುಕ್ಕೆ, ಹಾಂಗ ಈ ಭತ್ತನ ತಕವಪ್ಪ ಅಂದಳಿ ಸೀದೆ ಎತ್ಕೊಂಡು ಆ ಭತ್ತದ ಬುಡ್ಕು ಭತ್ತದ ಬುಡ್ಕು ಹಾರಂಬ್ರ ಭತ್ತದಕ್ಕೆ ಹೇಳ್ರಂಬ್ರೆ ನೀನು ಬಾ ಅಂದಳಿ ಹೇಳ್ರಂ. ಅದು ಹೇಳ್ತಬ್ರೆ ನಾನು ಭೂಮಿಗೆ ಬತ್ತಿಲ್ಲ, ನಂಗೆ ಭೂಮಿ ಬಾಪ ಕೇಡಿಯ, ನನ್ನ ಭೂಮಿ ಬಂದರೆ ಅಲ್ಲಿ ಕಲ್ಲಿಗೆ ಹಾಕ ಕುಡ್ತ್ರ ಗೆರ್ಸಿಗೆ ಹಾಕೊಂಡು ಗೇರ್ತ್ರ ಆಗಿ ಅಂದಾಳಿ ನನ್ನ ಜರ ಬಾರ ಹೋಯ್ತ್ರಿ ಹೆಂಗಸ್ರ, ನಾನು ನಡು ಮುರಿದು ನಡ್ತ್ರ ಮತ್ತು ತಿರ್ಗಿ ಕಳಿ ಅಂದಾಳಿ ಹೇಳಿ ನನ್ನ ಬುಡು ಪೂರ ಮೆಟ್ಟಿ ತೆಗಿತ್ರ ನಾನು ಭೂಮಿ ಬತ್ತಿಲ್ಲ ಅಂತಂಬ್ರ. ಅದಕ್ಕೆ ಇವ್ರು ಕೇಳಲಮ್ರಿ, ಇಲ್ಲ ನೀ ಹಾಂಗಲ್ಲ ಹೇಳಬೇಡ ನೀನು ಬರ್ಕೆ ಅಂದಾಳಿ ಆಯ್ತಂಬ್ರ. ಬರ್ಕೆ ಅಂದಾಳಿ ಯಾರ್ಗತ್ತಿಗೆ ಈ ಭತ್ತಕ್ಕೆ ಧೈರ್ಯ ಕೊಡೋಕೆ ಈ ಕ್ಯಾನೆ ಕೆಲಸ ಹೇಳ್ದೊಮ್ ನಾವು ಬತ್ತೋ ನಿನ್ನೊಟ್ಟಿಗೆ ಅಂದೊಮ್ರ. ಹಾಗೆ ಉಪ್ಪು ಹುಳಿ ಅವು ಹೇಳ್ದೊಮ್ಮ ನಾನು ಬತ್ತೋ ನಿನ್ನ ಜೊತೆಗೆ ಹಪ್ಪ ಎಲ್ಲ ಸಂಗ್ ತಾಯಿ ಒಟ್ಟು ಮೇಳ ಮಾಡ್ಕೊ ಹಾಪ ಅಂತಂಬ್ರ. ಕಡೆ ಹಾಂಗಾರು ಭತ್ತ ಒಪ್ಪಲ್ಲಂಬ್ರ, ಹೊರ್ಗೀಸ್ ನಾನು ಬತ್ತಿಲ್ಲ ಅಂದಮ್ರ ಭತ್ತ ಇನ್ನೇನು ಮಾಡೋದು ಅಂದಾಳಿ ಆಯ್ತಂಬ್ರ. ಕಡೆ ಭತ್ತ ಹೇಳ್ತಂಬ್ರ ನಾನು ಭೂಮಿ ಬರ್ಕಾರೆ ಕಾಲಾರಿ ಬಸವನ್ನು ನೀವು ಕರ್ಕೊಂಡು ಬರ್ಕಂದಾಳಿ ಹೇಳ್ತಂಬ್ರ ಭತ್ತ. ಅದಕ್ಕೆ ಇವ್ರು ಎಂತ ಮಾಡ್ರ ಈ ಜನ ಸೀದಾ ಹೊರಂಬ್ರ ಕಾಲಾರಿ ಬಸ್ಸನ್ನು ಬಿಡ್ಕೊ ಹೊರಂಬ್ರ. ಕಾಲಾರಿ ಬಸ್ಸನ್ನ ಬಿಡ್ಕೊ ಹೋಯ್ಕೊಂಡು ಕಾಲಾರಿ ಬಸ್ವ ಬಾ ನೀನು ಭತ್ತ ಭೂಮಿ ಬರ್ಕರ್ ನೀನು ಬರ್ಕಂಬ್ರಿ ಎಲ್ಲ ಬದಿಗೆ ಬರ್ಕರ್ ನೀ ಬರ್ಕಂಬ್ರಿ ಬಾ ಅಂದಾಳಿ ಹೇಳ್ರಮ್ರ. ಅಷ್ಟೊತ್ತಿಗೆ ಕಾಲಾರಿ ಬಸ್ಸನ್ನ ನೀವು ನನ್ನನ್ನು ಹ್ಯಾಂಗ ತಕೊಂಡು ಹೋತ್ರಿ, ನೀವು ಹ್ಯಾಂಗ ನನ್ನನ್ನು ಅಲ್ಲಿಯವ್ರಿಗೆ ಕರ್ಕೊಂಡು ಹೋತ್ರಿ ಕೇಳ್ರಮ್ರ. ಅಂದ್ರೆ ಅದು ಕಾಲಾರಿ ಬಸ್ವ ಅಂದ್ರೆ ಅಷ್ಟು ದೊಡ್ಡ ಮಹಿಮೆ ಅದಂದ್ರೆ ದೊಡ್ಡ ಬಸ್ವ ಅಂಬ್ರ ಅದು, ಅದು ಹಾಗೆ ಹಿಂಗಲ್ಲ ಅಷ್ಟು ಕುಶಲಂಗೆ ತಪ್ಪು ಕಾತಿಲ್ಲಂಬ್ರ. ಅದಕ್ಕೊಂದು ಏನೋ ಒಂದು ಬಲವಾದ ಶಕ್ತಿ ಇತ್ತು ದೈವಿಕ ಶಕ್ತಿ. ಹಾಗೆ ಕಡಿಕೆ ಈ ಮನ್ಸರು ಏನು ಮಾಡ್ರಂಬ್ರೆ ಎಲ್ಲ ವಾಪಸ್ ಹೋಗಿ ಒಂದು ಚಿನ್ನದ ನೇಣು ಇನ್ನೊಂದು ಬೆಳ್ಳಿ ನೇಣು ಹಿಡ್ಕೊ ಬಂದ್ರಂಬ್ರ. ಬಲ್ರ ಈ ಚಿನ್ನದ ನೇಣು ಅಂದ್ರೆ ಗೊತ್ತಲ್ಲ, ಚಿನ್ನದ ನೇಣು ಅಂಪಾದ ಅರ್ಥ ಬಳ್ಳಿ ಅಂದಳಿ. ಒಂದು ಚಿನ್ನದ ಬಳ್ಳಿ ಒಂದು ಬೆಳ್ಳಿ ಹಿಡ್ಕೊ ಬಂದ್ರಂಬ್ರ ಚಿನ್ನದ ಬಳ್ಳಿನ ಕಾಲಾರಿ ಬಸ್ಸನ್ನು ಕುತ್ತಿಗೆ ಹಾಕ್ರಂಬ್ರ. ಹಾಗೆ ಕಾಲಾರಿ ಬಸ್ಸನ್ನು ಕುತ್ತಿಗೆ ಹಾಕಿ ಹೊನ್ನಾರು ಹಳಿ ಬುಡ್ಕೆ ಹಾಕೋದ್ರೆ ಇತ್ತಲ್ಲ ಅಲ್ಲಿ ತಗೊಂಡು ಹಾರಂಬ್ರ. ಅಲ್ಲಿ ತಗೊಂಡು ಹೋಗಿ ಕಡಿಕೆ ಅಂತ ಮಾಡ್ರು ಅಲ್ಲಿನೆಲ್ಲ ಕದ್ರನ್ನೆಲ್ಲ ತೆಗೆದು ಕೊಯ್ದ ಸಾಪ್ ಮಾಡಿ ಕಟ್ಟಿ ಬೆಳ್ಳಿ ನೇಣಂಗೆ ಹೊರಿ ಕಟ್ರಂ. ಬೆಳ್ಳಿ ನೇಣಂಗೆ ಹೊರಿ ಕಟ್ಟಿ ಅದನ್ನು ಕಾಲಾರಿ ಬಸ್ಸನ ಮೇಲೆ ಇಟ್ಟು ಊರಿ ತಕ್ಕ ಬಂದ್ರು. ಹೀಗೆ ಊರಿ ತಕ್ಕ ಬಂದ್ರ ಗತಿಗೆ ಅಂತ ಆಯ್ತು, ಕಾಲಾರಿ ಬಸ್ಸನ್ನು ಕಟ್ಟೋಕ್ಕೆ ಜಾಗ ಎಲ್ಲು ಅಂಬಲಿ ಅಕ್ಕ ಬಂತಂಬ್ರು ಮನೆಗೆ ತಂದ್ರೆ ಅಲ್ಲಿ ಎಲ್ಲೂ ಜಾಗ ಇಲ್ಲ ಬಸ್ಸನ್ನು ಕಟ್ಟೋಕ್ಕೀಗ ಎಂತ ಮಾಡೋದು ಅಂತ ಆಯ್ತಂ. ಕಡೆಗೆ ಎಂತ ಮಾಡ್ರಂಬ್ರೆ ಸೀದಾ ಹಾಡಿಗೆ ಹೋರಂಬ್ರ. ಹಾಡಿಗೆ ಹೋಗಿ ಒಂದು ಮರ ಕಟ್ಕೊ ಬಂದ್ರಂಬ್ರ. ಮರ ಆ ಮರ ಯಾವುದು ಕೇಂಡದಿದ್ರೆ ಈ ಕೆಲವ್ರು ಹೇಳ್ತಾರೆ ಕವಲ್ ಮರ ಅಂದಾಳಿ, ಇನ್ನು ಕೆಲವ್ರು ಹೇಳ್ತಾರೆ ಬಾಗಳ ಮರ ಅಂದಾಳಿ, ಇನ್ನು ಕೆಲವ್ರು ಹೇಳ್ತಾರೆ ಜಂಬಿ ಮರ ಅಂದಾಳಿ. ಇವು ಮೂರು ಜಾತಿ ಹೆಚ್ಚಾಗಿ ಇವು ಮೂರು ಜಾತಿ ಕಂಬನ್ನೇ ಮೇಟಿ ಕಂಬಿಗೆ ಉಪಯೋಗಿಸೋದು ಮರನೇ ಕಡ್ದು. ಕಡೆಗೆ ಅದು ಯಾವುದೋ ಒಂದು ಕವಲ್ ಮರ ತಂದ್ರಂಬ್ರ. ಕವಲ್ ಮರ ತಂದು ಅದನ್ನೆಲ್ಲ ಸಾಪ್ ಮಾಡಿ ಎಲ್ಲ ಕೀಸಿ ಎಲ್ಲ ಒಂದು ಚೊಕ್ಕ ಮಾಡಿ ಅದಕ್ಕೆ ತಲೆಗೆ ಒಂದು ಅಂಕರ್ಕಿ ಕಣ ಮಾಡ್ತೀರಿ ಹಿಂಗೆ ಗೋಪ್ರಿ ಕಣಂಗೆ ಹಾಗೆಲ್ಲ ಮಾಡ್ರಂಬ್ರ ಕಣ್ಣಂಗೆ ಹುಗ್ದ್ರಂಬ್ರ. ಹುಗ್ಗಕ್ಕೂ ಶಾಸ್ತ್ರ ಎಲ್ಲ ಇತ್ತು ಅದಕ್ಕೆ ಮಸ್ತಿ ಪೂಜೆ ಎಲ್ಲ ಆಯ್ಕೆ ಹುಗ್ದು ಕಡೆಗೆ ಆ ಕಂಬಿಗೆ ಕಾಲಾರಿ ಬಸ್ಸನ್ನು ಕಟ್ಟಿ ಹಾಕೊಂಡ್ರಂಬ್ರ. ಯಾಕಂದ್ರೆ ಫಸ್ಟ್ ಒಂದು ಮೊದಲು ಮುಂಚೆಗೆ ಕಟ್ಟುಕೊಂಡು ಜಾಗ ಆಯ್ಕಲ್ದ ಕದ್ರುಕೊನಿತ್ತಂತ ಅದಂಗೆ ಕಟ್ರಂಬ್ರ. ಅದ್ರಂಗೆ ಕಟ್ಟಿ ಕಡೆಗೆ ಕದ್ರನ್ನ ಜಪ್ಪುಕಲ್ಲ, ಕೈ ಜಪ್ಪು ಬೇಡ್ದ. ಕೈ ಜಪ್ಪಕ್ಕೆ ಏನು ಮಾಡಿರ್ಕೆಂಡ್ರೆ ಕೈ ಜಪ್ಪಕ್ಕೆ ಅಗತ್ಯ ಹೊಡಿ ಮಂಚೆ ಬೇಕು, ಹೊರ್ಗಿಸ್ಬೇಕೆ ಹೌದಲ್ದ. ಕಡೆಗೆ ಬಸ್ಸನ್ನೆಲ್ಲ ಬೇರೆ ಬದಿ ಕಟ್ಟಿರಕ್ಕಂತ ಕದ್ರೆಲ್ಲ ಇಳಿಸ್ಕೊಂಡು ಆದಮೇಲೆ ಆ ಒಂದು ಹೊಡಿ ಮಂಚಕ್ಕೆ ಹೊಡಿ ಮಂಚ ತಗೊಂಡು ಹೋಗಿ ಅದನ್ನು ಮೇಟಿ ಕಂಬಿ ಕಟ್ರವ್ರು. ಮೇಟಿ ಕಂಬಿ ಕಟ್ಟಿ ಭತ್ತ ಬಡ್ದ್ರಮ್ಮ ಎಲ್ಲ ಭತ್ತ ಎಲ್ಲ ರಾಶಿ ಆಯ್ತು. ಆ ಲೆಕ್ಕದಿಂದ ಒಂದು ಮೇಟಿ ಕಂಬಂದ ಕ್ರಮ ಮೇಟಿ ಕಂಬ ಅಂಬ್ದಿತ್ತು ಕಣಿ. ಅದು ಇವತ್ತಿನವರಿಗೂ ಒಂದು ಸಾಗೋಳಿದಾರನ ಮನೆಗೆ ಬೇಸಾಯದಾರನ ಮನೆ ಬೇಕು ಅಂಬ ಲೆಕ್ಕ. ಹಾಗೆ ಅದೇ ಭತ್ತನ ತಕೊಂಡು ಬಂದದ್ದು ಸೀದಾ ಎಳ್ಕೊ ಬಂದಲ್ಲ ಅವ್ರು ಬೆಳ್ಳಿ ನೇಣು ಹಾಕೊಂಡು. ಅದಕ್ಕೆ ಮೂಗ್ಸೂರದ್ದಮ್ರ ನೀವೀಗ ಬೇಕಾದ್ರೆ ಕಾಣಿ ಭತ್ತ ಇತ್ತಂದು ಮಾಡು ಭತ್ತನ ಒಚ್ಚಿ ಒಚ್ಚಿ ಕಂಡಾರ ಗತಿಗೆ ಅದ್ರ ಅಕ್ಕಿ ಕಾಳಿರುತ್ತೆ ಕಣಿ. ಅದ್ರ ತಲೆ ಬದೆಗೆ ಒಂದು ಸಣ್ಣ ಹೊಟ್ಟೆ ಕಣಗಿರುತ್ತೆ, ಒಂದು ಸಣ್ಣ ಬಿಳಿ ನಮ್ಮನೆ ಚುಕ್ಕಿ ಕಣಗಿರುತ್ತೆ. ಅದು ಅವ್ರ ಆಗಳಿಕೆ ಹಿಂದೆ ಮೂಗು ಸುರ್ಕ ಬಂದು ಅಂದೇಳಿ ಒಂದು ವಾಡಿಕೆ ಕ್ರಮ ಹಾಗೆ ಇತ್ತು. ಹಾಂ, ಈ ಲೆಕ್ಕದಂಗೆ ಒಂದು ಮನೆಗೆ ಮೇಟಿ ಕಂಬ ಮುಖ್ಯ ಆಯಿತು, ಮೇಟಿ ಕಂಬ ಬಂದದ್ದು ಕತಿ ಹೀಗೆ ಗೊತ್ತಾಯ್ತಲ್ದ. ಹಾಗೆ ಈ ಮೇಟಿ ಕಂಬಿಗೆ ವರ್ಷದಾಗ ಒಂದು ದಿವಸ ಒಂದು ಒಳ್ಳೆ ಪೂಜೆ ಮಾಡ್ತಾರೆ, ಮೇಟಿಗೆ ಹೊರಿ ಹಾಕೋದು ಅಂದಳಿ. ಈ ಮೇಟಿಗೆ ಹೊರಿ ಹಾಕೋದು ಹ್ಯಾಂಗೆ ಕೇಂದ್ರೆ ಈ ಹೊರಿ ಹುಣ್ಮಿ ಅಂದಳಿ ಬತ್ತು ಕಾಣಿ. ಹೊರಿ ಹುಣ್ಮಿ ದಿವಸ ಎಲ್ಲರೂ ಹೆಚ್ಚಾಗಿ ಮೇಟಿ ಕಂಬ ಯಾರ ಮನೆಗೆಲ್ಲ ಇತ್ತು ಅವರೆಲ್ಲ ಮೇಟಿಗೆ ಹೊರಿ ಹಾಕ್ತಾರೆ. ಹೊರಿ ಹುಣ್ಮಿ ಎಲ್ಲರೂ ಗಳಿತು ಅಂದರೆ ಆ ಸಮಿಗೆ ಏನೋ ಮಾಡೋಕೆ ಆಯಿಲ್ಲಿಯೋ ಏನೋ ಅನವಶ್ಯ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಒಂದು ಗಿರೆಸ್ತು ಕಡಿಕ ಬತ್ತಲ್ಲ ಅಷ್ಟಮಿ. ಅಷ್ಟಮಿಗೂ ಹೊರಿ ಹಾಕ್ಲಕ್ಕ ಮೇಟಿಗೆ ಅಷ್ಟಮಿಗೆ ಹೊರಿ ಹಾಕ್ಲಕ್ಕ ಇನ್ನೇನು ಅಷ್ಟಮಿಗೂ ಆಯಿಲ್ಲ. ಈ ಆಮಿ ಸೂತಿಗೋಗಿ ಯಾರಿಗಾರು ಬಂತಂತಾರ ಅಂಥ ಸಮಯಕ್ಕೆಲ್ಲ ಇದು ಪೂಜೆ ಮಾಡೋದಿಲ್ಲ ಅಲ್ದ. ಆಗಳಿಕೆ ಇನ್ನು ಒಂದು ಮಾರ್ಗ ಉಳಿದಂದು ಹೇಳಿದ್ರೆ ಚೌತಿ ಹಬ್ಬಕ್ಕೆ ವರ್ಷದಂಗೆ ಇದು ಮೂರು ದಿವಸ ಹೊರಿ ಹುಣ್ಮಿ ಅಷ್ಟಮಿ ಗಳಿದ್ರೆ ಚೌತಿ. ಚೌತಿಗೆಲ್ಲ ಹೊರಿ ಹಾಕೋದು. ಹೊರಿ ಹಾಕೋದು ಹ್ಯಾಂಗೆ ಕೇಳದಿದ್ರೆ ಮೊದಲಿಗೆ ಸಾಪ್ ಮಾಡಿ ಮೈಮಂಡಿ ಎಲ್ಲ ಚೊಕ್ಕು ಮಾಡ್ಕೊಂಡು
ಬೆಳಗ್ಗೆ ಮುಚ್ಚಿ ಬೇಗೆದ್ದು ಮೈಮಂಡಿ ಎಲ್ಲ ಚೊಕ್ಕು ಮಾಡ್ಕೊಂಡು ಎರಡು ಹೆಲ್ಸಿನಲ್ಲಿ ತಗೊಂಡು ಒಂದಕ್ಕೆ ಸಾಪ್ ಮಾಡಿ ಗಂಧ ಗಂಧದ ಕೊಯ್ಡು ಬತ್ತಲ್ಲ ಗಂಧದ ಕೊಯ್ಡು ತೇದಿ ಒಂಚೂರು ಗಂಧ ಮಾಡ್ಕೊಂಡು ಇನ್ನೊಂದಕ್ಕೆ ಅರಸಿನ ಮತ್ತು ಸುಣ್ಣ ಹಾಕಿ ಒಂದು ಕೆಂಪು ಗಂಧ ಮಾಡ್ತಾರೆ ಕಾಣಿ. ಇನ್ನೊಂದು ಹೆಲ್ಸಿನಲ್ಲಿ ಅರಸಿನ ಮತ್ತು ಕುಂಕು ಅರಸಿನ ಮತ್ತು ಇದು ನಮ್ಮ ಸುಣ್ಣನ ಎರಡು ನೋಟು ಹೊಂದಾಣಿಕೆ ಮಾಡಿ ಕೆಂಪು ಗಂಧ ಮಾಡಿ ಬೆಚ್ಕೊಂಡು ಕಡೆಗೆ ಆ ಗಂಧದ ಕೊಯ್ಡು ಇತ್ಕಾಣಿ ಅದನ್ನ ಒಂಚೂರು ಹೀಗೆ ಮಾಡಿ ಕೆತ್ತಿ ತಗೊಂಡು ಚಕ್ಕಿ ತಗೊಂಡು ಅದು ಯಾಕೆಂಡ್ರೂ ಕಡೆಗೆ ಧೂಪ ಮಾಡಿಸ್ರಿ ಬೇಕು. ಈ ಧೂಪ ಮಾಡಿಸ್ರಿ ಲಾಭನಿತ್ತು ಲಾಭನಿದ್ರೂ ನಂಬದಂಗೆ ಅದೊಂದು ವಾಡಿಕೆಪ್ಪ ಒಂದು ಹಿಂದಿನ ಬಂದು ಕ್ರಮ ಒಂದು ಚೂರಾರು ಗಂಧದ ಚಕ್ಕಿ ಇತ್ತು ಬಲ್ರೆ ಅದನ್ನ ಚೂರಾರು ಕೆತ್ತಿ ಹಾರಿಸಿ ಅದನ್ನ ಒಂಚೂರು ಧೂಪಕ್ಕೆ ಹಾಕಂದಾಳೆ ಅದನ್ನೆಲ್ಲ ಕೆತ್ತಿ ಇಟ್ಕೊಂಡು ಕಡೆಗೆ ಹೊದಳು ಕೊಡಿ ಅಂದಳಿ ಬತ್ತತ್ತು ಹೊದಳು ಕೊಡಿ ಅಂದಲ್ಲಿ ಒಂದು ಜಾತಿ ಗಿಡ ನಿಮ್ಗೆ ತೋರಿಸುತ್ತೆ ಆ ಹೊದಳು ಜಾ ಹೊದಳು ಕೊಡಿ ಇತ್ಕಾಣಿ ಅದನ್ನು ಸಾಫ್ ಮಾಡಿ ಒಂದು ಎರಡು ಒಂದು ಇಷ್ಟು ಗಿಡನ ಕಿತ್ಕ ಬಂದು ಅದನ್ನೊಂಚೂರು ಸಾಫ್ ಮಾಡಿ ತೋಳೆದು ಅದ್ರ ಬುಡ ಎಲ್ಲ ಮುರಿದು ಎಲ್ಲ ತಯಾರು ಮಾಡಿ ಬೆಚ್ಕಂಬ್ದು. ಹಾಗೆ ಹೊದಳು ಮುಖ್ಯ ಬೇಕಿದೆ ಹೊರಿ ಹಾಕೋದು ಮೇಟಿ ಹೊರಿ ಹಾಕೋದು ಅಂದರೆ ಹೊದಳು ಮುಖ್ಯ. ಹೊದಳು ಹ್ಯಾಂಗೆ ಮಾಡೋದು ಕೇಳ್ರೆ ಅಂಗಡಿಯಿಂದೆಲ್ಲ ತಂದು ಮಾಡು ಹೊದಳು ಆತಿರಲ್ಲ ಆಗಳಿ ಕಲೆ ಅಂತ ಕೇಳ್ರೆ ವರ್ಷದ ಒಂದು ದಿವಸ ಅವ್ರು ಮನೆಗೆ ಹೊದಳು ಹೊರಿಕೆ ಆ ಹೊದಳು ಹೊರೋ ದಿವಸವೇ ಹೊರಿ ಹುಣ್ಣಿಮೆ ಅಂದಳಿ ಲೆಕ್ಕ. ಹ್ಯಾಂಗೆ ಕೇಳ್ರಿ ದಡ್ಡ ದಡ್ಡ ಓಡಿರತ್ತೆ ಕಾಣಿ ಮಡಕೆ ಎಲ್ಲ ಇರ್ತಿಲ್ಲ ಈ ಆಗಳಿಕೆಲ್ಲ ಹಾಗೆ ಮಡಕೆ ಒಡ್ಕಟ್ಟಿ ಮಡಕೆ ಮಣ್ಣು ಮಡಕೆ ಎಲ್ಲ ಎಲ್ಲರೂ ಒಂಚೂರು ಒಡೆದು ಹದ್ದಿದ್ದಿದ್ರು ಅದು ಹಾಳಾದಿದ್ರೆ ಅದನ್ನೆಲ್ಲ ಮೂರ್ತಿ ಆಗಿದ್ದು ಒಂಥರ ಹಿಂಗೆ ಗುಂಡಿ ಕಣಗಿದ್ದದ್ದು ಮಧ್ಯ ಒಂಚೂರು ಗುಂಡಿ ಕಣಗೆ ಇರ್ತಿ ಮಡಕೆ ಎಲ್ಲ ಅದನ್ನು ಒಲೆ ಮೇಲೆ ಬೆಚ್ಕೊಂಡು ಅದಕ್ಕೆ ಒಂಚೂರು ಹೊಯ್ಗೆ ಹಾಯ್ಕೊಂಡು ಆ ಹೊಯ್ಗೆ ಒಂಚೂರು ಬಿಸಿ ಆರ ಮೇಲೆ ಸಾ ಬಿಸಿ ಆರ ಮೇಲೆ ಅದಕ್ಕೊಂದಿಷ್ಟು ಭತ್ತ ಹಾಯ್ಕೊಂಡು ಹಿಂಗೆ ಜರ ಬರ ಆಚೆ ಈಚೆ ಆಚೆ ಈಚೆ ಮಾಡು ಆಚೆ ಈಚೆ ತಿರ್ಸರ್ಗತಿಗೆ ಅದು ಪಟ್ 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 ಹೊಟ್ಟಿ ಎಲ್ಲೇ ಇದಾತಿ ಅಂತ ಹೊದಳು ಆಗ್ತ ಹೊದಳು ಆರ್ಮೇಲೆ ಏನು ಮಾಡೋದು ಕೇಳ್ರೆ ಒಂದು ಗೆರ್ಸಿ ತಗೊಂಡು ಒಂದು ಚೆಂಡು ಮುಂಡು ಹಿಡಿ ನಮ್ಮನ್ನು ಹಿಡ್ಕೊಂಡು ಪೂರ ಅದಕ್ಕೆ ಹೀ ಮಾಡಿ ಹೊಡೆದು ಆ ಗೆರ್ಸಿಗೆ ತೆಗೋದು ಹೀಗೆ ಮಾಡಿ ಹೊದಳು ಮಾಡ್ತಾ ಇದ್ರು ಬಲ್ರೆ. ಈಗ ಎಲ್ಲೂ ಇಲ್ಲ ಕಾಮಕ್ಕೆ ಹೊದಳು ಮಾಡೋಕ್ಕೆ ವಾ ಮಡಕೆ ಚೂರಲ್ಲಿ ಇತ್ತು ಅಲ್ಲದ ಓಡಬೇಕಲ್ಲ ಅದಕ್ಕೆ ಈಗೆಲ್ಲ ಅವನಿಂದ ತತ್ರು ಕೆಲವರು ಮನೆಗೆ ಮಾಡೋಕೆ ಕಾಯ್ದಿದ್ದಾರೆ ಹಾಗೆ ತಂದು ಅದನ್ನೆಲ್ಲ ಹೊದಳನ್ನು ಒಂದು ಬದಿ ತಯಾರು ಮಾಡಿ ಬೆಚ್ಕೊಂಡು ಧೂಪ ಧೂಪದ ಗಿಂಡಿಗೆ ಗಂಟಿ ಮಣೆ ಊದ್ಬತ್ತಿ ಸೇಡಿ ಎಲ್ಲ ವೀಳ್ಯದೆಲೆ ಎಲ್ಲ ಲಾಯ್ಕ್ ಮಾಡಿ ಬೆಚ್ಕೊಂಡು ಮೇಟಿ ಕಂಬನ ಒಂದ್ಸಲ ಸಾಪ್ ಮಾಡಿ ಒಂದು ಕೊಟ್ಟ ನೀರು ಎತ್ಕೊ ಒಂದು ಸಾಪ್ ಮಾಡಿ ತೊಳೆದು ಅದಕ್ಕೊಂದು ಸೇಡಿಯಾಗಿ ಒಂಚೂರು ಹಿಂಗೆ ಮಾಡಿ ಬಾರ್ದು ಮೇಟಿ ಕಂಬಿನ ತಲೆಗೆ ಒಂಚೂರು ಮಾಯಿನ ತುಂಡಿ ಲಾಯ್ಕ್ ಮಾಡಿ ಗಿರ್ದು ಕಟ್ಟಿ ಕಡೆಗೊಂದು ಈ ಮಣಿ ಇರತ್ತೆ ಕಣಿ ಎದುರೊಂದು ಮಣಿ ಬೆಚ್ಕೊಂಡು ಮೇಟಿ ಕಂಬಿನ ಎದುರೆ ಮಣಿ ಬೆಚ್ಕೊಂಡು ಮಣಿನೂ ಸಾಪ್ ಮಾಡಿ ತೊಳೆದು ಅದಕ್ಕೊಂದಿಷ್ಟು ಈ ಶೇಡ್ ಹೆಂಗೆ ಬರ್ದು ಅದಕ್ಕೊಂದು ವೀಳ್ಯದೆಲೆ ಹಾಗೆ ಅದಕ್ಕೆ ಈ ಗಂಧದೆಲೆ ಮತ್ತು ಕುಂಕುಮ ಮಾಡಿದ ಕಣಿ ಕೆಂಪು ಗಂಧ ಕೆಂಪು ಗಂಧದೆಲ್ಲ ಹಾಕಿ ಹೊದಳು ಕೊಡಿ ಎಲ್ಲ ಬೆಚ್ಚಿ ನಡು ಒಂಚೂರು ಬೆಂಟಕ್ಕಿ ಹಾಕಿ ಬೆಂಟಕ್ಕಿ ಹಾಕಿ ಅದ್ರ ಮೇಲೆ ಒಂದು ದೀಪ ಬೆಚ್ಚಿ ದೀಪ ಹಚ್ಚಿ ಕಡೆ ಊದ್ಬತ್ತಿನೆಲ್ಲ ಅಲ್ಲಿ ಹಚ್ಚಿ ಮೇಟಿ ಕಂಬಿಗೇಟ್ ಹಚ್ಚಿ ಸಾಫ್ ಮಾಡಿ ಒಂದ್ಸಲ ಧೂಪ ಎಲ್ಲ ಮಾಡ್ಕೊಂಡು ಲೋಬನೆಲ್ಲ ಹಾಕಿ ಧೂಪ ಎಲ್ಲ ಮಾಡ್ಕೊಂಡು ಒಂದು ಸಲ ಮೇಟಿ ಕಂಬಿಗೆ ಸಾಫ್ ಮಾಡಿ ಕೈ ಮುಗಿದ ಒಂದಿಷ್ಟು ಗೆರ್ಸೆಂ ಬೆಚ್ಚಿದ ಹೊದಳನ್ನು ಇಷ್ಟು ರಾಶಿನ ಹೀಗೆ ಮಾಡಿ ಬಾಚಿ ಮೇಟಿ ಕಂಬಿನ ತಲೆಗೆ ಸೋರು ತಲೆಗೆ ಸೋರ್ದಾರ್ಗತಿಗೆ ಮೂರು ಸಲ ಮಾಡೋದು ಹಾಗೆ ತಲೆಗೆ ಸೋರಿತ್ತು ಸೋರ್ದಾರ ಮೇಲೆ ಕಡಿಕೆ ಅಂತ ಕೇಳಿದ್ರು ಒಂದು ಕಾಯಿ ಇರುತ್ತೆ ಕಾಯಿಗೆ ಆ ತುಳಸಿ ಕೊಡೆ ಒಂಚೂರು ಸಾಪ್ ಮಾಡಿ ನೀರೆಲ್ಲ ಚಿಮ್ಸ್ಕೊಂಡು ಕಾಯಿನ ಶುದ್ಧ ಮಾಡ್ಕೊಂಡು ಒಂದು ಕಾಯಿ ಹೊಡೆದು ಕಾಯಿ ಬೆಚ್ಕೊಂಡು ಮತ್ತೆ ಆ ಹೊದಳಿತ್ಕೊಂಡು ಗೆರ್ಸಗಿದ್ದನ್ನು ಅದನ್ನು ಮೇಟಿ ಕಮ್ಮಿನ ಸುತ್ತು ಮೂರು ಸಲ ಚೊಲ್ಲೋದು ಮೂರು ಸಲ ಚೊಲ್ಲಿ ಕಡೆ ಮತ್ತೆ ಪುನಃ ಒಂದು ಅದಕ್ಕೆ ಧೂಪ ಮಾಡೋದು ಮೂರು ಸತಿ ಮೇಟಿ ಕಮ್ಮಿ ಸುತ್ತ ತಿರುಗಿ ಧೂಪ ಮಾಡಿ ಸಾಪ್ ಮಾಡಿ ಕೈ ಮುಗಿದು ಕಡೆಗೆ ಹೊದಳೆಲ್ಲ ಆದಮೇಲೆ ಆ ದೀಪನೆಲ್ಲ ತಗೊಂಡು ಒಂದು ತುಳಸಿಗೂ ಒಂದು ಒಳಗೂ ಎಲ್ಲರೂ ಬೆಚ್ಚೋದು ಈ ನಮ್ಮನೆ ಮಾಡಿ ಮೇಟಿಗೆ ಹೊರಿ ಹಾಕ್ತಿರ್ ಕಾಣಿ. ಇದು ಒಂದು ನಮ್ಮದು ಆರಾಧನೆ ನಾವು ಮಾಡ್ಕೊಂಡು ಬಂದಂತಹ ಒಂದು ಧಾರ್ಮಿಕ ಆರಾಧನೆ ಅಂದರೆ ಮೇಟಿ ಕಂಬಿಗೆ ಅಷ್ಟು ಪ್ರಾಮುಖ್ಯತೆ ಇತ್ತು ಅದು ಮನೇದು ಒಂದು ಪ್ರಧಾನ ಅಪಕೋ ಅದಕ್ಕೂ ನಾವು ಪೂಜನೀಯ ಸ್ಥಾನದಂಗೆ ಕಾಣುತ್ತೆ. ಯಾವುದೇ ಕಾರಣಕ್ಕೆ ಯಾರು ಮೇಟಿ ಕಂಬಿಗೆ ಕಾಲು ತಾಗ್ಸೋಕೆ ಹೋಗ್ತಿಲ್ಲ ಹಿಡಿಕಟ್ಟೆಲ್ಲ ತಾಗ್ಸೋದಿಲ್ಲ ಅಂದರೆ ಮೇಟಿ ಕಂಬಿಗೆ ಅಷ್ಟು ಒಂದು ಪ್ರಧಾನ ಪೂಜನೀಯ ಸ್ಥಾನದಂಗೆ ಕಾಂಪಕೋಯಿ ಅದಕ್ಕೆ ಈಗಳು ಕೈ ಮುಗಿದ್ರು ಕಾಲ್ಗಿಂತ ತಾಂಗದಿದ್ರು ಅದಕ್ಕೆ ಆ ನಮ್ಮನೆ. ಹಾಗೆ ಈ ನಾವು ಮೇಟಿ ಕಂಬಿ ಎಲ್ಲ ಸಮಿಗೂ ಬೇಕು ಯಾಕೆ ಹೇಳೋದಿದ್ರೆ ಈ ನಾವು ಕದ್ರು ಹೊತ್ಕೊ ಬತ್ಕಣಿ ಹೊಸ್ತಿನ ಸಮಿಗೆ ಹೊಸ್ತಿನ ಸಮಿ ಕದ್ರು ಹೊತ್ಕೊ ಬಸುರಿಗೆ ಕದ್ರು ತಲೆ ಮೇಲೆ ಇಟ್ಕೊಂಡು ಆಗಳಿಕೆ ಹೀಗೆ ತುಳಸಿ ಕಟ್ಟಿ ಸುತ್ತು ಬಂದು ಮೇಟಿ ಕಂಬ ಸುತ್ತು ಬಂದು ತುಳಸಿ ಕಟ್ಟಿ ಸುತ್ತು ಬತ್ತರು ಕೆಲವರು ಕೆಲವ್ರು ಮನೆಗೆ ಹಾಗೆ ಮಾಡ್ತಾರೆ. ಇದನ್ನು ಕೆಲವರು ಖಾಲಿ ತುಳಸಿಗೆ ಅಷ್ಟೇ ಮಾಡ್ತಾರೆ ಹೆಚ್ಚಾಗಿ ಅದೇ ಅಂತ ಮಾಡ್ತಾರೆ ಕೇಳಿದ್ರೆ ಮೇಟಿಗೆ ಸುತ್ತು ಬಂದೇ ಬತ್ತರೆ ಯಾಕಂದ್ರೆ ಹೇಳ್ರೆ ಅದು ಪ್ರಧಾನ ಅಪ್ಕೊ ಮೇಟಿಗಂಬಿ ಸುತ್ತು ಬಂದು ತುಳಸಿ ಸುತ್ತು ಬಂದು ಕಡಿಕೆ ಒಳಗೆ ಕದ್ರು ತಗೊಂಡು ಹೋಗ್ತಾರೆ. ಹಾಗೆ ಮೊದಲ ಮುಂಚೆ ಕದ್ರು ಕಟ್ಟೋದು ಯಾವುದಕ್ಕೆ ಕೇಳಿದ್ರು ಮೇಟಿ ಕಂಬಿಗೆ ತಂದು ಕೊಡ್ತಾರೆ. ಹಿಂದಿನ ವಾಡಿಕೆ ಹಂಗೆ ಮನೆಗೊಬ್ಬರು ಹಳಿಯರ ಅವರದ್ದೆಲ್ಲ ಕ್ರಮ ಹಾಗೆ ಇತ್ತಂಬಾಗಿದ್ರು ಈಗಳು ಹಾಗೆ ಅಂದಾಜು ಮಾಡಿ ಕಾಣಿ ಮೊದಲು ನಾವು ಕದ್ರು ಕಟ್ಟೋದು ಅದು ಮೇಟಿ ಕಂಬಿಗೆ. ಹಾಗೆ ಮೇಟಿ ಕಂಬ ಇನ್ನು ನಾವೀಗ ಕೆ ಜಿ ಅಪ್ಪುಸುರಿಗೆ ಆಗಲೇ ಹೇಳ್ದಂಗೆ ಕೆ ಜಿ ಅಪ್ಪುಸುರಿಗೆ ಹೊಡಿಮಂಚ ಕಟ್ಕೊಂಬಕ್ಕೆ ನಮಗೆ ಮೇಟಿ ಕಂಬ ಬೇಕೇ ಬೇಕು. ಅದಲ್ಲದೆ ಇದ್ದಿದ್ರೆ ಈ ಹೊಡ್ಲು ಹೋಗುವಂಗೆ ಹೊಡ್ಲು ಹೋಗೋದಂದ್ರೆ ಎಲ್ಲರಿಗೂ ಹೋಯ್ತು ಅಲ್ದ ಈ ಇದು ಮಾಡ್ತಾರೆ ಕಣಿ ಈ ಸುಗ್ಗಿಯೋ ಅದೆಲ್ಲ ಮಾಡಿದಾಗಳಿಗೆ ಹುಲ್ಲಿಲ್ಲ ಹುಲ್ಲನ್ನು ಆಗಳಿಗೆ ಜಪ್ಪುದಿಲ್ಲ ಆಗಳಿಗೆ ಎಂತ ಮಾಡ್ತಾರೆ ಕೇಳಿ ಈ ಹೊಡ್ಲೋಕು ಸಮಿಗೆ ಆ ಹೋರಿನೆಲ್ಲ ಇತ್ಕಣಿ ಹೋರಿನ ಹೊಡ್ಲೋಕು ಹೋರಿ ಬೇಕು ಈ ಕಣ್ಣು ತುಂಬ ಹುಲ್ಲನ್ನೆಲ್ಲ ಬಿಡಿಸಿ ಹಾಯ್ಕೊಂಡು ಹೋರಿನ ಮೇಟಿ ಕಂಬಿಗೆ ಕಟ್ಕೊಂಡು
ಹೊಡ್ಲೋಕತ್ರ ಸುತ್ತ ಹಿಂಗೆ ತಿರ್ಸೋದು ಅವು ಮೆಟ್ಟಿ ಎಲ್ಲ ಅದ್ರಾಗಿದ್ದು ಭತ್ತದ ಕಾಳೆಲ್ಲ ಇದ್ದಿದ್ರು ಉದ್ರಿ ಹೊಯ್ಲಿ ಅಮ್ಮ ಲೆಕ್ಕಕ್ಕೆ ಹಂಗೆ ಹೊಡ್ಲೋಗ್ತಾರೆ. ಇನ್ನು ಕೆಲವರು ರೋಣ್ಗಲ್ಲು ಅಂದಳಿ ಬತ್ತತ್ತೆ ರೋಣ್ಗಲ್ಲಲ್ಲ ಐತಿ. ಈ ರೋಣ್ಗಲ್ಲು ಓಡಿಸೋರ ಇದು ಹೊಡೆದಿರುತ್ತೆ, ಆ ರೋಣ್ಗಲ್ಲನ್ನು ಹೀ ಮಾಡಿ ಓಡ್ತಾರೆ ಕಣಿ ಹೊಡ್ಲೋಕು ಸಮೀಗೆ. ಅವರು ಹಾಗೆ ಅದನ್ನೇನು ಮಾಡ್ತಾರೆ ಕೇಂದ್ರೆ ಅದಕ್ಕೂ ಮೇಟಿ ಕಂಬಿನ ಉಪಯೋಗ ಇತ್ತು. ಮೇಟಿ ಕಂಬ ಬೇಕು ಅದಕ್ಕೆ. ಈ ನಮ್ಮ ಮನೆಯಾಗಿ ಮೇಟಿ ಕಂಬಿದ ಇಷ್ಟು ಉಪಯೋಗ ಇತ್ತು. ಎಲ್ಲರ ಮನೆಗೂ ಅಂದ್ರೆ ಬೇಸಾಯದಾರ ಮನೆಗೆ ಮೇಟಿ ಕಂಬ ಅಂಬುದು ಭಾರಿ ಮುಖ್ಯ ಆಯ್ಕೆ ಇರುತ್ತೆ. ಹಾಗೆ ಇನ್ನು ನಾವು ಈ ಕೇಯಿ ಜಪುಸುರಿ ಕಣಿ ಕೇಯಿ ಜಪುಸುರಿಗೂ ಹಾಗೆ ಈ ಹಡಿಮಂಚ ಕಟ್ಟಿ ಹಡಿಮಂಚಕ್ಕೆ ಮೇಟಿ ಕಂಬಿಗೂ ಒಟ್ಟು ಒಂದು ಬಳ್ಳಿ ಹಾಕಿ ಕಟ್ತಾರೆ. ಆ ಕಟ್ಟಿ ಅದಕ್ಕೆ ಕೇಯಿ ಜಪಕ್ಕೆ ಶುರು ಮಾಡ್ತಾರೆ. ಯಾರು ಬಳ್ಳಿ ಕಟ್ಟದೆ ಹಡಿಮಂಚಕ್ಕೂ ಮತ್ತು ಮೇಟಿ ಕಂಬಿಗೂ ಬಳ್ಳಿ ಕಟ್ಟದೆ ಕೇಯಿ ಜಪಕ್ಕೆ ಶುರು ಮಾಡೋದಿಲ್ಲ, ಅದು ಕ್ರಮವೂ ಅಲ್ಲ. ಅದನ್ನೆಲ್ಲ ಕಟ್ಟಿ ಜಪ್ಪು ಶುರು ಮಾಡಿದ ಮೇಲೆ ಒಂದು ಸಲ ಕೇಯಿ ಜಪ್ಪಕ್ಕೆ ನಾವು ಹೇಗಳ ಎಷ್ಟೊತ್ತಿಗೆ ಶುರು ಮಾಡ್ತೋ ಅಷ್ಟೊತ್ತಿಗೆ ಒಬ್ಬರು ಅಲ್ದಿರೋ ಒಬ್ಬರು ಜಪ್ತಾನೇ ಇರ್ಕ ಹಡಿಮಂಚಕ್ಕೆ. ಯಾರು ಅದನ್ನು ಬಿಟ್ಟು ಬಂದು ದೂರದಂಗೆ ಕೂಕಂಕಿಲ್ಲ, ಬರೀ ಒಂದು ಹಡಿಮಂಚನ್ನೇ ಮತ್ತು ಮೇಟಿ ಕಂಬನ್ನು ಬಿಟ್ಟು ಬಂದ ಸುಮ್ಮನೆ ಅಲ ಇದ್ದಂಗೆ ಕೂಕಂಕಿಲ್ಲ. ನಮ್ಗೆ ಇನ್ನೇನು ಅಷ್ಟು ದಣು ಆಯಿತು, ಸಾಕಾಯಿತು, ಒಂದ್ಗಳಿಗೆ ಸುಧಾರಿಸ್ಕೊಳ್ಕೆ ಅಂದಾಳೆ ಇದ್ದಿದ್ರು. ಆ ಹಡಿಮಂಚದ ಮೇಲೆ ಒಂದು ಕಟ್ಟು ಕೇಯಿ ಸೂಡಿ ಯಾರು ತಗೊಂಡು ಹೋಯ್, ಕಟ್ಟು ಸೂಡಿ ಯಾರು ತಗೊಂಡು ಹೋಯ್ ಹಡಿಮಂಚದ ಮೇಲೆ ಇಟ್ಕೊಳ್ಕೆ, ಇಲ್ಲದೆ ಇದ್ದರೆ ಹಡಿಮಂಚ ಆಳ್ಸತ್ತೆ ಅಂದಾಳೆ ಹೇಳೋದು. ಆಳ್ಸೋದು ಸುಮ್ಮನೆ ಕೂಕಂಡಿದ್ದಲ್ಲಿ ನಾವೆಲ್ಲ ಆಳಿಸೋದಿಲ್ಲ, ಬೇಜಾರು ಹಾಗೆ ಆಳಿಸುತ್ತೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಾವು ಹಾಂಗೆ ಮಾಡ್ತಾರೆ ನಮ್ಮ ಬದಿಗೆಲ್ಲ. ಈಗಳು ಹಾಗೆ ಒಂದು ಕಟ್ಟು ಹಾಯ್ಕೊಂತಾರೆ. ಮತ್ತು ಇನ್ನೇ ಅಂತ ಕೇಳಿದ್ರೆ ಈ ಕೇಯಿ ಜಪ್ಪು ಸ್ವಾಮಿಗೆ ಈ ಹೊಲಿ ರಾಶಿ ದೊಡ್ಡದಾಯಿ ಅಡಿ, ಈಗ ಭತ್ತ ಪೂರ ತಗ್ಗಿ ಬೀಳದ ಕಣಿ, ಅದೆಲ್ಲ ತಗ್ಗಿ ಬಿದ್ದ ಮೇಲೆ ಆ ಭತ್ತದ ರಾಶಿ ಒಂದು ಹಡಿ ಮಂಚದಾರಿಗೆ ತಾಂಗ್ರೆ ಅದಕ್ಕೆ ಆನಿ ಹೊರುವುದು ಅಂತರು. ಆನಿ ಹೊರುವುದು, ಈ ಆನಿ ಹೊರುದು ಮಾಡಿದಾಗಳಿಗೆ ಅದನ್ನ ಹಾಗೆ ಬಿಡುವುದಿಲ್ಲ, ಮೇಟಿ ಹೊಡಿ ಮಂಚಕ್ಕೆ ತ್ಯಾಂಗ್ ತಂದು ಸೀದೆ ಅಳುವುದಿಲ್ಲ. ಅದನ್ನು ಎಂತ ಮಾಡ್ತಾರೆ ಕೇಳಿದ್ರೆ ಸುತ್ತಲ್ಲ ಒಂಚೂರು ಸಾಫ್ ಮಾಡಿ ಬಿಡಿಸಿ ಸುತ್ತ ಅಂತ ಹೇಳಿದ್ರೆ ಅಲ ಇದ್ದಂಗೆ ದೂರದಿಂದ ಅದು ಹೊಡಿಮಂಚಕ್ಕೆ ತ್ಯಾಂಗದನ್ನು ಬಿಡಿಸೋದಿಲ್ಲ. ಕಡೆಗೆ ಒಂದು ಕಾಯಿ ತಕ್ಕ ಬಂದು ಆ ಆನೆ ಹೊತ್ತದಕ್ಕೆ ಒಂದು ಪೂಜೆ ಎಲ್ಲ ಮಾಡ್ಕೊಂಡು ಕಾಯಿ ಹೊಡೆದು ದೀಪ ದೀಪ ಎಲ್ಲ ಮಾಡಿ ಕೈ ಮುಗಿದು ಅಂದರೆ ಅದು ಆ ವರ್ಷ ಒಳ್ಳೆ ಸಾಗೋಳಿ ಆಯ್ತು ಅಂದೇಳಿ. ಆನೆ ಹೊತ್ತಿತ್ತು ಅಂದು ಹೇಳಿರಿ ಇನ್ನಿಲ್ಲ ಅವ್ನು ನಮ್ಮನೆ ಗರ್ಜು ಅಷ್ಟು ಒದ್ಗಾದ್ದು ಈ ವರ್ಷ ಬತ್ತು ಅಮ್ ಲೆಕ್ಕ ನಮ್ಮ ಕ್ರಮದ ಪ್ರಕಾರ ಹಂಗೆ ಮಾಡಿ ಇದು ಮಾಡ್ತಾರೆ. ಅಲ್ಲದೆ ಇದ್ದರು ಈಗ ನಿತ್ಯ ನಾವು ಕೇಯಿ ಜಪ್ಪು ಸುರಿಗೆ ನಿತ್ಯ ಅಂದ ಹೇಳ್ರಿ ಕೇಯಿ ಜಪ್ಪಕ್ಕೆ ಶುರುವಾದ ಮೇಲೆ ನಿತ್ಯ ಜಪತ್ ಕಣಿ, ಆ ಜಪ್ಪಕ್ಕೆ ಶುರುವಾದಾಗಳಿಕೆ ಎಲ್ಲರೂ ಈ ಅಕೇರಿ ಅಂದರೆ ಕೇಯಿ ಜಪ್ಪಿ ಪೂರ ಮುಗಿದ್ರ ಮೇಲೆ ಅದನ್ನ ಎಂತ ಮಾಡ್ತಾರೆ ಮೇಟಿ ಕಂಬಿಗೂ ಮತ್ತು ಹೊಡಿಮಂಚಕ್ಕೂ ಕಟ್ಟದ ಬಳ್ಳಿನ ಬಿಡಿಸ್ಕಾರ ಮುಂಚೆ ಅದಕ್ಕೊಂದು ಕ್ರಮ ಇತ್ತು. ಒಂದು ಹಿಡಿ ಕಟ್ಟು ತಗೊಂಡು ಸುತ್ತ ಇದ್ದದ್ದು ಬಲಿನ ಭತ್ತ ಬೀತ್ಕಣಿ, ಸುತ್ತ ಇದ್ದದ್ದು ಭತ್ತನ್ನ ಅದಕ್ಕೆ ಕರಿ ಕಟ್ಟುದು ಅಂದೇಳಿ ಹೇಳ್ತಾರೆ. ಸುತ್ತ ಇದ್ದದ ಭತ್ತನೆಲ್ಲ ಹೀ ಮಾಡಿ ಬಿಡಿಸ್ಕೊಂಡು ಕಡೆ ಹಿಡಿ ಕಟ್ಟನ್ನೆಲ್ಲ ಬದಿಗೆ ಹಾಕಿ ಯಾರು ಹಿಡಿ ಕಟ್ಟು ಹಿಡ್ಕಂಕಿಲ್ಲ, ಮೇಟಿ ಕಂಬಿಗೂ ಮತ್ತು ಹಡಿಮಂಚಕ್ಕೂ ಕಟ್ಟದ ಬಳ್ಳಿನ ಬಿಡಿಸೋರಿ ಯಾರು ಹಿಡಿ ಕಟ್ಟು ಹಿಡ್ಕಂಕಿಲ್ಲ. ಎಲ್ಲ ಇದು ಮಾಡಿ ಲಾಯಕ್ ಮಾಡಿ ಎಲ್ಲ ಕರಿ ಎಲ್ಲ ಕಟ್ಟಿ ಯಾರ್ಮೇಲೆ ಹಿಡಿ ಕಟ್ಟೆಲ್ಲ ಬದಿಗೆ ಹಾಕಿ ಕಡೆಗೆ ಮೇಟಿ ಕಂಬಿದು ಮತ್ತು ಹಡಿಮಂಚದ್ದು ಬಳ್ಳಿ ಬಿಡ್ತಾರೆ. ಇನ್ನೆಂತ ಕೇಳೋದಿದ್ರೆ ಲಾಸ್ಟ್ ಅಂದರೆ ಅಕೇರಿ ಲಾಸ್ಟ್ ಕೇಯಿ ಜಪ್ಪು ದಿವಸ, ಅಕೇರಿ ದಿನ ಕೇಯಿ ಜಪ್ಪು ದಿವಸ ಮತ್ತು ಪುನಃ ಅದು ಆನೆ ಹೊರಲಿ ಹೊರದೇ ಇರಲಿ ಮೇಟಿ ಕಂಬಿಗೂ ಮತ್ತು ಹಡಿಮಂಚಕ್ಕೂ ಒಂದು ಪೂಜೆ ಮಾಡ್ತಾರೆ. ಆ ಹೊಲಿ ರಾಶಿಗೆಲ್ಲ ಒಟ್ಟು ಸೇರಿ ಒಂದು ಕಾಯಿ ಹೊಡೆದು ಕೈ ಮುಗ್ದು ಒಳ್ಳೇದಾಯ್ಲಿ ಬೆಳಿ ಇನ್ನು ಬರೋ ವರ್ಷಕ್ಕೂ ಇನ್ನು ಒದ್ಗೊದ್ಗಿ ಬರಲಿ ಅಮ್ ಲೆಕ್ಕದ ಹಾಂಗೆ ಒಂದು ಕೈ ಮುಗ್ದು ಅಲ್ಲಿಗೆ ಭತ್ತನೆಲ್ಲ ತಗೊಂಡೆ ಒಳಗೆ ಹೊಲಿ ರಾಶಿಗೆ ಹಾಕ್ತಾರೆ. ಈಗ ತಿರಿ ಕಟ್ಟದಲ್ಲೆಲ್ಲ ಮುಂಚೆಲ್ಲ ತಿರಿ ಕಟ್ತಿದ್ರು, ಈಗೆಲ್ಲ ತಗೊಂಡೆ ಒಳಗೆ ಹಾಕ್ತಾರೆ ಹೊಲಿ ರಾಶಿಗೆ ಹಂಗೆ ಮಾಡ್ತಾರೆ. ಹಾಗೆ ಇನ್ನೊಂದು ಏನು ಕೇಳಿದ್ರು ಈ ಮೇಟಿ ಕಂಬ ಹುಗುದಂದಳಿ ಒಂದು ಶಾಸ್ತ್ರ ಇತ್ಕೊಂಡು, ಈಗ ಮೇಟಿ ಕಂಬ ಯಾರ್ದಾರು ಮನೇದು ಹಾಳತ್ತ ಅಂದರೆ ಕ್ರಮೇಣ ಹಾಳತ್ತೆ. ಈಗ ಮಸ್ತ್ ದಿವಸ ಆದಮೇಲೆ ಅದು ಬಿಸಿಲು ಮಳೆ ಬಿಸಿಲು ಮಳೆ ಎಲ್ಲ ಬಿದ್ದು ಅರ್ಗಾಲ ಮಳೆಗಾಲ ಅಂದಳಿ ಪೂರ ಅದು ಕೊಜ್ಬಾತು ತಲೆಯೆಲ್ಲ ನೊಂಡತ್ತೆ ಇಲ್ಲಿ. ಆಗಳಿಕೆ ಅದಕ್ಕೆ ಮೇಟಿ ಕಂಬ ಬೇರೆ ಬದಲು ಮಾಡ್ತಾರೆ. ಬದಲು ಮಾಡೋದು ಹಾಗೆ ಹೆಚ್ಚಾಗಿ ಹೊರಿ ಹುಣ್ಣಿಮೆಗೆ ಮಾಡ್ತಾರೆ. ಮೇಟಿ ಕಂಬ ಬೇರೆ ತಂದು ಹಾಕಿದ್ರು ಹೊರಿ ಹುಣ್ಣಿಮೆಗೆ, ಇಲ್ದಿರ ಅಷ್ಟಮಿಗೆ ಅದಕ್ಕೆ ಮಾಡೋದು. ಚೌತಿಗೂ ಕಂಬ ಬದಲು ಮಾಡುವರು ಇಲ್ಲ, ಮೂಲ ಬಂದದ್ದು ಏನು ಕೇಳಿದ್ರೆ ಹೊರಿ ಹುಣ್ಣಿಮೆಗೆ ಹೊರಿ ಹುಣ್ಣಿಮೆಗೆ ಮಾಡ್ತಾರೆ. ಅದು ಹಾಗೆ ಅದಕ್ಕೂ ಕ್ರಮ ಇತ್ತದ ಇದೆಲ್ಲ ಲಾಯಕ್ ಮಾಡಿ ಒಳ್ಳೆ ರೀತಿ ತಂದು ಅದನ್ನೆಲ್ಲ ಸಾಫ್ ಮಾಡಿ ತೊಳೆದು ಅದಕ್ಕೆ ಒಂದ್ಸಲ ಕೈಯೆಲ್ಲ ಮುಕ್ಕೊಂಡು ಮಾವಿನ ತುಂಡಿ ಎಲ್ಲ ಕಟ್ಟಿ ಅದನ್ನು ಹುಗುದಿರ್ತಾರೆ, ನೆಲಕ್ಕೆ ಹುಗಿತಾರೆ ಹಾಗೆ. ಮತ್ತು ಈ ಮಳಗಲಾಪಂಗೆಲ್ಲ ಮರದಾಪ ಕೊಯ್ಗೆ ಅಂತ ಮಾಡ್ತಾರೆ ಅಂದರೆ ತಲೆಗೆಲ್ಲ ಒಂದು ಪ್ಲಾಸ್ಟಿಕ್ ಕೊಟ್ಟಿ ಕಟ್ಟಿಬಿಡ್ತಾರೆ, ಇದು ನೀರು ಬಿದ್ದು 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 ಅದು ಕೊಜ್ಬಾಪ್ಕಾಗ ಅಂದಾಳಿ. ಈಗೆಲ್ಲ ಅದೇ ಎಂತ ಕೇಳಿದ್ರೆ ಇಂಥ ಕ್ರಮಗಳೆಲ್ಲ ಇವತ್ತಿನ ದಿವಸ ಸ್ವಲ್ಪ ಕಣ್ಮರೆ ಆತೈತೆ. ಯಾಕಂದ ಹೇಳಿದ್ರೆ ವೈಜ್ಞಾನಿಕೃತವಾಗಿ ಈ ಬೆಳೆಗಳನ್ನೆಲ್ಲ ಬೆಳೆಯುವಂಥ ಕ್ರಮ ಬಂದಾಗಳಿಕೆ ಈ ಯಾಂತ್ರೀಕೃತ ಕೃಷಿಯೆಲ್ಲ ಬಂದಾಗಳಿಕೆ ಹೆಚ್ಚಾದಾಗಳಿಕೆ ಈ ಕ್ರಮ ಎಲ್ಲ ಕಮ್ಮಿ ಆತ ಬರ್ತಾ ಇತ್ತು. ಆದರೂ ಇವತ್ತಿಗೂ ಕೆಲವೊಂದು ಸಾಗೋಳಿದಾರ ಮನೆಗೆಲ್ಲ ಉಳ್ಕೊಂಡಿತ್ತು, ನಮ್ಮ ಮನೆಗೆಲ್ಲ ಇದ್ದಿತ್ತು, ಇಲ್ಲಿ ಈ ಹಳ್ಳಿ ಬದೆಗೆಲ್ಲ ಉಳ್ಕೊಂಡಿತ್ತು. ಇವತ್ತಿಗೂ ಅದನ್ನು ಪೂಜನೀಯ ಸ್ಥಾನ ಹಾಗೆ ಉಳಿಸ್ಕೊಂಡಿರು. ಇದಿಷ್ಟು ನಾವು ನಿಮ್ಗೆ ಇವತ್ತು ಮೇಟಿ ಕಂಬ ಬಗ್ಗೆ ಕೊಟ್ಟಂಥ ಮಾಹಿತಿ, ನಮಗೆ ಗೊತ್ತಿದ್ದಂಥ ಮಾಹಿತಿ. ಇದಕ್ಕಿಂತ ಜಾಸ್ತಿ ಇನ್ನೇನಾದ್ರೂ ಮಾಹಿತಿ ಇರ್ಬೋದು ನಮ್ಮ ಭಾಗದಂಗೆ ಈ ರೀತಿಯಾಗಿ ಮೇಟಿಗೆ ಹೊರಿ ಹಾಕೋದಿರಲಿ ಅಥವಾ ಮೇಟಿ ಕಂಬನ ಒಂದು ಪೂಜನೀಯ ಸ್ಥಾನದಂಗೆ ಕಾಮ್ದಿದ್ರೆ ನಮ್ಮ ಭಾಗದಂಗೆ ಈ ರೀತಿಯಾಗಿ ಮಾಡ್ತಾರೆ. ಮತ್ತು ಆಯಾ ಭಾಗಕ್ಕೆ ಜನಪದೀಯ ಅದೆಲ್ಲ ಒಂದು ಜನಪದ ಹಬ್ಬಕ್ಕೆ ಹೋಗಿ ಆಯಾ ಭಾಗದಂಗೆ ಬೇರೆ ಬೇರೆ ರೀತಿಯಾಗಿ ವಿಭಿನ್ನ ರೀತಿಯಾಗಿ ಮಾಡ್ತಾರೆ. ಕೆಲವರು ಮೇಟಿಗೆ ಹೊರಿ ಹಾಕೋ ಸರಿ ದಾನಿ ಹೊರತು ಹಾಕ್ತಾರಂಬ್ರೆ ನಮ್ಮ ಭಾಗದ ಬರೀ ಹೊದಳು ಮಾತ್ರ ಈ ನಮ್ಮನೆಯ ಮಾಡ್ತಾರೆ. ಇಷ್ಟು ನಮ್ಗೆ
ತಿಳಿದಷ್ಟು ಮಾಹಿತಿನ ನಿಮ್ಗೆ ನಾವು ಇವತ್ತು ಕೊಟ್ಟಿತ್ತು. ಹಾಗೆ ಈ ಸಂಚಿಕೆಯದು ಪ್ರಶ್ನೆ ಏನು ಕೇಳ್ರೆ ಸಾಪ್ ಮಾಡಿ ಕೇಳ್ಕಣಿ, ತೆರ್ಪಿಲ್ಲ ಅಂದರೆ ಎಂತ? ತೆರ್ಪಿಲ್ಲ ತೆರ್ಪಿಲ್ಲ ಅಂದೇಳಿ ನಮ್ಮ ಕುಂದಾಪುರ ಭಾಗದಾಗ ಹಿಂದೆಲ್ಲ ಉಪಯೋಗಿಸ್ತಿದ್ರು. ತೆರಪಿಲ್ಲ ತೆರ್ಪಿಲ್ಲ ಅಂದೇಳಿ ಹೇಳ್ತಾ ಇದ್ರೆ ಆ ತೆರಪಿಲ್ಲ ಅಂದೇಳಿ ಹೇಳ್ರಿ ಎಂತ ಏನಂದೇಳಿ ನೀವು ನಮಗೆ ಉತ್ತರನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಬಿಡಿ. ನಾವು ಅದನ್ನು ಬರೋ ಸಂಚಿಕೆ ನಿಮಗೆ ಅಭಿನಂದನಾ ಪತ್ರ ಕಳಿಸುತ್ತಾ ಹಾಗೆ ನಿಮ್ಮ ಹೆಸರನ್ನು ನಿಮ್ಮ ಫೋಟೋವನ್ನು ಸಮೇತ ನಾವು ನಮ್ಮ ಮುಂದಿನ ಸಂಚಿಕೆ ಹಂಗೆ ಹಾಕತ್ತೆ. ಫೈ ಇನ್ನೊಂದು ಎಂತ ಕೇಳಿದ್ರೆ ನಾವು ಈ ಕುಂದಾಪುರ ಭಾಗದಾಗ ಎಲ್ಲದಕ್ಕೂ ವಿಭಿನ್ನವಾದ ಜಾನಪದ ಹಾಡುಗಳಿತ್ತು, ಆಯಾ ಒಂದೊಂದು ಕ್ರಮಕ್ಕೂ ಇತ್ತು. ಅದ್ರ ಹಂಗೆ ನಮಗೆ ಕೆಲವೊಂದು ಹಾಡುಗಳು ಬೇಕಿತ್ತು. ದಯವಿಟ್ಟು ನಿಮ್ಮ ಯಾರ ಹತ್ರ ಯಾರು ಇಂಥ ಹಾಡುಗಳಿದ್ರೆ ಅಥವಾ ನಿಮ್ಮ ಆಚಿತ್ ಮನೆಗೆ ಯಾರು ಹಳೆಯರಿದ್ದರೆ ಅವರಿಗೆ ಈ ಹಾಡು ಗೊತ್ತಿದ್ರೆ ದಯವಿಟ್ಟು ನಮ್ಗೆ ಕಳಿಸಿ. ಅದು ಯಾವ ಹಾಡು ಕೇಳಿದಿದ್ರೆ ಹೆಣ್ಣಿನ ಗಂಡು ಮನೆ ಕಳಿಸಿಕೊಡಿಸ್ರಿ, ಕೈಯರಿಸಿ ಕೊಡು ಹಾಡು ಅಥವಾ ಕೈ ಎತ್ತಿ ಕೊಡು ಹಾಡು ಅಂತ ಕಾಣಿ. ಆ ಹಾಡು ಯಾರ ಹತ್ರ ಯಾರು ಇದ್ದಿದ್ರೆ ದಯವಿಟ್ಟು ನಮ್ಗೆ ಕಳಿಸಿ. ಹಾಗೆ ಬಾಗಲ್ತಾಡು ಹಾಡು, ಕುಂದಾಪುರ ಕನ್ನಡದ ಬಾಗಲ್ತಾಡು ಹಾಡಿತ್ತು. ಬಾಗಲ್ತಾಡು ಹಾಡು ಯಾರಿಗಾರು ಯಾರ ಮನೆಗಾರು ಯಾರಿಗಾರು ಗೊತ್ತಿದ್ದಿದ್ರೆ ಅದನ್ನು ಕಳಿಸಿಕೊಡಿ. ಹಾಗೆ ಬೈಕಿ ಮದಿ ಹಾಡು, ಈ ಹಾಡುಗಳು ನಮ್ಮ ಹತ್ರ ಇಲ್ಲ, ನಾವು ಇದನ್ನು ಇನ್ನಷ್ಟು ಮತ್ತಷ್ಟು ಜನರಿಗೆ ಒಂದು ತಿಳಿಸಿಕೊಡೋ ಒಂದು ಪ್ರಯತ್ನ ಮಾಡ್ತಿತ್ತು. ಆ ಉದ್ದೇಶದಿಂದ ಕೇಳ್ತಿದ್ದಿ. ನಿಮ್ಮ ಹತ್ರ ಕೈಯರಿಸಿಕೊಡುವಂಥ ಹಾಡು, ಬೈಕಿ ಮದಿ ಹಾಡು, ಬಾಗಲ್ತಾಡು ಹಾಡು, ಇದು ಯಾವುದೇ ಹಾಡಿದ್ರೂ ದಯವಿಟ್ಟು ಕಳಿಸಿಕೊಡಿ, ನಮಗೊಂದು ಸಹಕಾರ ಕೊಡಿ ಅಂತೇಳಿ ಕೇಳ್ಕೊತಾ ಇದ್ವಿ. ಹಾಗೆ ಹೋಯಿ ಈ ನಮ್ಮ ಭಾಗದಾಗ ಇದೆಲ್ಲ ನಾವು ಹಳೆ ಹಂಬಲುಗಳನ್ನೆಲ್ಲ ಮಾಡ್ತಾಯಿದ್ವಿ. ಈ ಹಳೆ ಹಂಬಲು ಸಂಗತೆ ಈ ಅಕ್ರೂಟ್ ಎಂಬ ಹಳೆ ಹಂಬಲು ಎಷ್ಟು ಸಾಪಲ್ದೆ ಅಷ್ಟು ಚಂದ. ಈ ಅಕ್ರೂಟ್ ಅಂದಳಿ ಹೇಳ್ರ ಗತಿಗೆ ಅಂತರ್ ಬಾಯಿಂಗಾರು ಒಂದು ಪಸಿ ನೀರಾರು ಬರಕ್ಕೆ ಅದನ್ನು ತಿಂದುಕೊಂಡಾರಿ. ಯಾಕಂದ್ರೆ ಅಷ್ಟು ರುಚಿ ಅಷ್ಟು ಲಾಯ್ಕ್ ಅದು. ಅದು ಮುಂಚಿನ ಕಾಲದ ಅಕ್ರೂಟ್ ಇತ್ತಲ್ಲ ಅದು ಹೇಳ್ರ ತೀರಾ ನಮ್ಮನೆ ಕೆಮ್ಮಕ್ಕೆಲ್ಲ ಒಳ್ಳೆ ಮದ್ದಲ್ದೆ ಅಕ್ರೂಟ್ ಅಷ್ಟು ಲಾಯ್ಕ್. ನಾನೀಗ ಅಕ್ರೂಟಿನ ಸುದ್ದಿ ಯಾಕೆ ಹೇಳ್ತಿದ್ದೆ ಕೇಳ್ರೆ, ನಮ್ಮ ಶ್ರೀ ಬ್ರಾಹ್ಮಿ ಕ್ರಿಯೇಷನ್ಸ್ ಅವರು ಅಕ್ರೂಟ್ ಅಂದಳಿ ಒಂದು ಒಳ್ಳೆ ಕಿರುಚಿತ್ರ ಮಾಡಿದರೆ ಕುಂದಾಪುರ ಕನ್ನಡದ. ಅಷ್ಟು ಗಡ್ಜಿತ್ತು ನಿಮಗೆ ಕಂಡ್ರೆ ನಿಮ್ಗೆ ಹಳಿ ಹಂಬಲು ಆಯ್ದು ಎಪ್ಪಕ್ಕೆ ಸಾಧ್ಯವೇ ಇಲ್ಲ. ನಾವು ಶಾಲಿಗೆ ಹಾಪ್ಸರಿಗೆ ಆದ ಕತೆ ಏನಲ್ಲ ಇತ್ತು ಅಕ್ರೂಟ್ ಯಾವ ನಮ್ಮ ನೀ ಪೂರ ನಿಮಗೆ ತಿಳಿತು. ಅಷ್ಟು ಸಾಪಾಯಿ ಬಂತು ಈ ಕಿರುಚಿತ್ರ ಅಂದು ಇನ್ನಿಲ್ಲ ನಮ್ಮ ಮನೆ ಆಯ್ತು. ಅದು ಈ ಕತೆ ಈ ಕಿರುಚಿತ್ರಕ್ಕೆ ಕತೆ ಚಿತ್ರಕತೆ ನಿರ್ದೇಶನ ಯಾರು ಕೇಳದಿದ್ರೆ ಈ ಕಲಾತ್ಮಕ ಚಿತ್ರಗಳನ್ನು ಹೆಚ್ಚೆಚ್ಚು ತಯಾರು ಮಾಡುವಂತಹ ರಾಘವೇಂದ್ರ ಶಿರಿಯಾರವರು. ರಾಘವೇಂದ್ರ ಶಿರಿಯಾರವರ ಕತೆ ಚಿತ್ರಕತೆ ನಿರ್ದೇಶನದಾಗ ಅದ್ಭುತವಾಗಿ ಬಂದಿತ್ತು. ಹಾಗೆ ಇದ್ರದ್ದು ನಿರ್ಮಾಪಕರು ಯಾರು ಕೇಳಿದ್ರೆ ಯು ಪ್ರಸಾದ್ ಆರ್ ಭಟ್. ಹಾಗೆ ಸಹ ನಿರ್ಮಾಣ ಯಾರು ಕೇಳದಿದ್ರೆ ಸುರೇಶ್ ಶೆಟ್ಟಿ ಮಂದಾರ್ತಿಯವರು. ಇದಕ್ಕೆ ಛಾಯಾಗ್ರಹಣ ಯಾರು ಕೇಳದಿದ್ರೆ ನಮ್ಮ ರೋಹಿತ್ ಅಂಪಾರವರು. ಹಾಗೆ ಅದಕ್ಕೆ ಸಂಕಲನ ಮಾಡಿದರು ಸುರೇಂದ್ರ ಪಣಿಯೂರವರು. ಸಂಗೀತ ಕೊಟ್ಟರು ಕಾರ್ತಿಕ್ ರಾಜ್ ಸಾಸ್ತಾನ. ಹಾಗೆ ಅದು ಕಲೆ ಶಶಿ ಶೆಟ್ಟಿ ಹೊಳ್ತೂರು. ಅಷ್ಟು ಲಾಯ್ಕೆ ಐತೆ ಈ ಕಿರುಚಿತ್ರ, ಅಷ್ಟು ಸಾಪ ಆಯ್ತು. ಹಾಗೆ ಇದಂಗೆ ಸಾಪಾಪಿಗೆ ಏನು ಕೇಳದಿದ್ರೆ ಇದ್ರ ಕಲಾವಿದರೆಲ್ಲ ಅದ್ಭುತವಾಗಿ ಅಭಿನಯ ಮಾಡಿರೆ ಅದ್ಭುತ. ಅಷ್ಟು ಲಾಯ್ಕೆ ಐತೆ ಯಾಕೆ ಕೇಳದಿದ್ರೆ ರಘುಪಾಂಡೇಶ್ವರ್ ಹಿರಿಯ ಕಲಾವಿದರು, ನಮ್ಮ ಕುಂದಾಪುರ ಭಾಗದ ಹಿರಿಯ ಕಲಾವಿದರು ಎಲ್ಲ ಇದ್ರು ರಘುಪಾಂಡೇಶ್ವರ್ ಅವರು. ಹಾಗೆ ನಮ್ಮ ಕನ್ನಡ ಇಲ್ಲಿ ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಸುರೇಂದ್ರ ಅಡಿಗ ನೀಲಾವರ ಅವರಿದ್ರು. ಹಾಗೆ ರಾಮಚಂದ್ರ ಐತಾಳ್ರಿದ್ರು, ಪ್ರಭಾಕರ ಕುಂದಾರರಿದ್ರು, ಸ್ವರಾಜ್ಯ ಲಕ್ಷ್ಮಿ ಅವರಿದ್ರು, ಇಷ್ಟೆಲ್ಲ ಜನ ಇದ್ರು. ಹಾಗೆ ನಮ್ಮ ಮಾಬಲಣ್ಣ ಇದ್ರು, ಹಾಗೆ ರಾಮಣ್ಣ ಇದ್ರು. ಹಾಗೆ ಇದ್ರಂಗೆ ಬಾಲಕಲಾವಿದ್ರಾಯಿ ಒಳ್ಳೆ ಅಭಿನಯ ಮಾಡಿದಾರೆ. ನಮ್ಮ ರೋಷನ್ ಗಿಳಿಯವರವರು ಒಳ್ಳೆ ಅಭಿನಯ ಮಾಡಿರ. ಹಾಗೆ ಅವರು ಅಬ್ಬಿ ಪಾತ್ರ ತಾಯಿ ಪಾತ್ರ ಮಾಡಿದರು ಸಂಧ್ಯಾ ಶೆಟ್ಟಿ ಅವರ. ಒಳ್ಳೆ ಒಂದು ಜೀವ ತುಂಬಿರ ತಾಯಿ ಪಾತ್ರಕ್ಕೆ. ಹಾಗೆ ಅದ್ರ ಸಂಗತೆ ನಮ್ಮ ಉದಯ ಹಾಲಂಬಿಯವ್ರ ಸಮೇತ ಇದ್ರು. ಅಷ್ಟು ಸಾಪಾಯ್ತು ಅವ್ರ ಅಭಿನಯ. ಇನ್ನೂ ಮಸ್ತ್ ಮಸ್ತ್ ಕಲಾವಿದರಿದ್ರು. ಇವರಿಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಜನ ಕಲಾವಿದರಿದ್ರು, ಒಳ್ಳೊಳ್ಳೆ ಅಭಿನಯ ಮಾಡಿರೋರು. ಯಾರು ಏನಂದಳಿ ನೀವು ಕಿರುಚಿತ್ರ ಕಾಣಿ ಆಗಲಿಕ್ಕೆ ನಿಮ್ಗೆ ಪೂರ ಮಾಹಿತಿ ತಿಳಿತು. ಈ ಒಂದು ಹಳ್ಳಿಯ ಚಿತ್ರಣವನ್ನು ನಮ್ಮ ಕಣ್ಣಿಗೆ ಕಟ್ಟಿಕೊಡುವಂಥ ಒಂದು ಕಿರುಚಿತ್ರ ಇದು ಅಕ್ರೂಟ. ನೀವೆಲ್ಲರೂ ಕಾಣಿ ಪ್ರೋತ್ಸಾಹ ಕೊಡಿ. ಹಾಗೆ ಈಗಲೇ ಯೂಟ್ಯೂಬ್ ಹಂಗೆ ಬ್ರಾಹ್ಮಿ ಕ್ರಿಯೇಷನ್ ಅಂದಳಿ ಒಂದು ಪೇಜ್ ಚಾನಲ್ ಇತ್ತು, ಅದನ್ನು ಸಬ್ಸ್ಕ್ರೈಬ್ ಆಗಿ ಅವ್ರು ಏನೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬಂತು. ಮುಂದೆ ಅವ್ರು ಯಾವತ್ತು ಕಿರುಚಿತ್ರ ಬಿಡ್ತಾರೆ ಅಂದೇಳಿ ನಾವು ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸುತ್ತೆ. ಆ ದಿವಸ ಎಲ್ಲರೂ ಕಾಣಿ. ಈಗ ಆ ಕಿರುಚಿತ್ರದ ಒಂದು ಸಣ್ಣ ವಿಡಿಯೋ ಟ್ರೇಲರ್ ಇತ್ತು, ಅದನ್ನು ಕಣ್ಕೊಂಡು ಬನ್ನಿ.